ಕೇಳಿರುವಂತದ್ದು ನಾನಲ್ಲ, ಇನ್ಯಾರು ಕೇಳಿದ್ರು? ನನ್ಗೆ ಕೇಳದಂತ ವಾಹಿನಿನ ನನ್ ಹೇಳಕ್ ಆಗ್ತಾ ಇಲ್ಲ. ಅವ್ರು ಕೇಳಿದ್ರೆ ನೀವು ಒಂದ್ಸ ನೀವು ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದೀರಾ. ಒಂದ್ ನಿಮಿಷ, ಅಲ್ಲ ನಾನು ಕೇಳಿದೀನಿ ನಿಜ, ಅವರು ಕೊಟ್ಟಿಲ್ಲ ನಿಜ. ಯಾರು ಬಂದಿಲ್ಲ ಹೇಳಬೇಕು. ಯಾವ ಮೀಡಿಯಾದ್ರು ದುಡ್ಡು ಕೇಳಲ್ಲ, ಮೀಡಿಯಾದ್ರ ಹೆಸರು ಕೇಳ್ಕೊಂಡು ಬೇರೆ ಕೇಳಬೇಕು. ಇಲ್ಲಿ ಯಾರು 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 ಕೇಳಲ್ಲ. ಓಕೆ, ನನ್ನ ಕೇಳಿದ್ರು ಅಲ್ಲ, ಬಂದ್ಬಿಡು ನಾಗರಾಜ್, 5,000 ರೂಪಾಯಿ ತಂದಿಟ್ಟು ಬಿಡು ಇಲ್ಲಿ. ಒಂದ್ ನಿಮಿಷ, ಅದಾಯ್ತಾ? ನನ್ನ ಕೇಳಿದ್ರು, ನಾನು ಅವ್ರ ಹತ್ರನೂ ನಾನು ಮಾತಾಡಿಸ್ತೀನಿ, ನಾಗರಾಜ್ ಅಣ್ಣನ ಹತ್ರನೇ ಮಾತಾಡಿಸ್ತೀನಿ. ಒಂದೇದು ಎರಡನೇದು 1,00,000 ರೂಪಾಯಿ ನಾನು ಕೇಳಿಲ್ಲ. 5,000 ರೂಪಾಯಿ ತಂದು ಕೊಟ್ಟಿದ್ದು ನಿಜ. ಯಾರು ಲಕ್ಷ್ಮಮ್ಮನವರು ಒಂದ್ ಕವರ್ಗೆ ಹಾಕಿ 1,00,000 ರೂಪಾಯಿ ನಾನು ಕೊಡಿಸ್ತೀನಿ. ಏನಂದ್ರೆ ನೀವು ಅಲ್ಲ ಎಷ್ಟು ಬೇಗ ಕೇಳಿ ಗುರುಗಳೇ, 1,00,000 ರೂಪಾಯಿ ನಾನು ಕೊಡಿಸ್ತೀನಿ. 1,00,000 ಅಡ್ವಾನ್ಸ್ ಸಾಧ್ಯ ಇಲ್ಲ. ನಾನು ಕೇಳಿದ್ದಲ್ಲ, ನೀವು 5,000 ರೂಪಾಯಿ ತಂದು ಕೊಟ್ಟಿದ್ದು. ನೀವು ಬನ್ನಿ ಮನೆಗೆ, ಕೇಳಾದಕ್ಕೂ ಮಧ್ಯ ಹಾಕ್ತಾರೆ. 5,000 ಅಲ್ಲಾಡ್ಕೊಂಡು ತಗೊಂಡ್ಬಿಡ್ತಾಳ ಅವಳು. ನಾನು ಅಂದಿಲ್ಲ ಮಾತು, ನಾನು ಒಪ್ಕೊಳ್ಳಿಕ್ ತಯಾರಿಲ್ಲ. ನಾನು ಆ ತರಕ್ಕೆ ಹೆಣ್ಮಕ್ಳು ನನ್ನಲ್ಲ. ಅವ್ನಿಗೆ ಬೀಡಿಗ್ ದುಡ್ಡು ಇಲ್ಲ, ಅವನಿಂದ ಕೊಡ್ತಾನೆ ದುಡ್ಡು ಅಂತೀರಾ ನೀವು? ಪ್ರತಿಯೊಬ್ರು ವೀಣನ್ ಹೇಳ್ತೀರಾ, ಅವಳೆ ಡೀಲ್ ಮಾಡ್ಕೊಂಡು ಕೂತವಳೆ. ನಾನು ಏನು ಹಾಸ್ಪಿಟಲ್ ನೋಡಕ್ ಹೋಗಿಲ್ಲ ಅಂತ, ಇಡೀ ಹಾಸ್ಪಿಟಲ್ ಹತ್ಸಿದಾರೆ ನಾನು ಡೀಲ್ ಮಾಡ್ಕೊಂಡು ಇವ್ರು ನೋಡಕ್ ಹೋಗಿಲ್ಲ ಅಂತ. ಇವ್ರು ನಾಟಕ ನೋಡಕ್ ನನ್ಗೆ ಇಷ್ಟ ಇಲ್ಲ ರಂಗ, ಅದಕ್ಕೆ ನಾನು ಹಾಸ್ಪಿಟಲ್ ಹೋಗಿಲ್ಲ. ಅಲ್ಲಿ ಹೇಳಿದಿರೋದೆಲ್ಲ ಒಂದು ಗುರುಸ್ಥಾನದಲ್ಲಿ ಕುತ್ಕೊಂಡು ಲಂಚಕ್ಕೆ ಮೀಡಿಯೇಟರ್ ಕೆಲಸ ಮಾಡ್ತಿರಲ್ಲ ನಿಮ್ಗೆ 5,000. ನೀವ್ಯಾಕೆ ಕೇಳಿದ್ರೆ? ನೀವ್ ಹೇಳ್ಬೇಕಿತ್ತು ಮೀಡಿಯಾದವ್ರು ಇರೋದು ಪಬ್ಲಿಕ್ಗೋಸ್ಕರ ದುಡ್ಡು ಯಾಕೆ ಕೇಳ್ತಾ ಇದಾರೆ, ನಾನು ಕೊಡ್ಸಲ್ಲ ಅಂತ ಹೇಳ್ಬೇಕಿತ್ತು. ಅವ್ರು ಕೇಳ್ತಾ ಇದಾರೆ ಕೊಡು ಅಂತ ಹೇಳ್ತಾರೆ. ಮೀಡಿಯೇಟರ್ ಕೆಲಸ ಮಾಡಕ್ ನಿಮ್ಗೆ ಬರ್ತಾರೆ ಅವ್ರು ಏನಾದ್ರು ಕೇಳಿದ್ರೆ ಕಲ್ಸಿಗೆ ಕೊಡಕ್ಕೆ ಕೊಡು ಅಂತ ಅಂದಿದ್ದೀನಿ ನಾನು. ಯಾವ ಹುಡುಗರು ಕೇಳಿದ್ದಾರೆ ಹುಡುಗರು ಅಂತ ಹೇಳಿ ನಮ್ಗೆ. ಅವಾಗ ನಾವ್ ಹೇಳ್ತೀವಿ, ಯಾರು ಕೇಳಲ್ಲ ಮೀಡಿಯಾದವ್ರು, ಯಾವ ಮೀಡಿಯಾದವರು ಕೇಳಲ್ಲ. ಸ್ವಾಮಿಜಿ, ಸ್ವಾಮಿಜಿ, ಈಗ ಯಾರಾದ್ರೂ ಮೀಡಿಯಾದ್ರು ಇಲ್ಲ ಯಾರಾದ್ರೂ ಸ್ವಾಮಿಜಿ 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 ಪಾಪ 5,000 ರೂಪಾಯಿ ತಂದು ಕೊಟ್ಟಿದ್ದು ಸತ್ಯ, ಅವಳು ಇವಳು ಅಂತ ನಾನು ಮಾತಾಡಿಲ್ಲ. ಓಕೆ, ಈಗ ಈಗ ರಿಷಿಕುಮಾರ್ ಮಾತಾಡಿಲ್ಲ ತಾಯಿ. ಯಾಕೆ ಅಂತಂದ್ರೆ ನಮ್ಮ ರಾಜ್ಯನೇ ಹಂಗೆ, ಹೆಣ್ಮಕ್ಳು ಹಂಗೇನೆ, ಯಾವತ್ತು ಯಾರೇನೇ ಮಾಡ್ಕೊಂಡೋದ್ರು ನಾಗರಾಜಣ್ಣನು ಅಂದ್ರು ಒಳಗ್ ಹೋಗ್ಲಿ ಬಿಟ್ಬಿಡಮ್ಮ, ಅದೆಲ್ಲ ಮಾತಾಡಕ್ ಹೋಗ್ಬೇಡ, ಹೇಳಕ್ ಹೋಗ್ಬೇಡ, ಮಾತಾಡ್ಬೇಡ ಅಂತ ನನ್ಗೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿ ಇಲ್ಲಿ ಕಳ್ಸಿರೋದವ್ರು ನನ್ನನ್ನ, ಅರ್ಥ ಆಯ್ತಾ? ಆದ್ರೂ ನಮ್ಮ ಹೊಟ್ಟೆ ಉರಿ ಇದೆ, ನಾವು ಮಾತಾಡ್ತೀವಿ ನಾವು, ಅರ್ಥ ಆಯ್ತಾ? ನೀವು ಒಂದು ನಿಮ್ಗೆ ಮೀಡಿಯಾದಲ್ಲಿ ಇಲ್ಲಿ ಕೇಳಿ, ಮೀಡಿಯಾದಲ್ಲಿ ನಿಮ್ಗೆ ಪ್ರಚಾರ ಬರ್ತಾ ಇದ್ದಂಗೆ ಅವತ್ತೇ ನಾನು ಹೇಳಿದೆ, ನಿಮ್ ಬಗ್ಗೆ ಹಿಂದ್ಗಡೆ ಅಪಪ್ರಚಾರನು ಬರ್ತಾ ಇದೆ, ಹೆಂಡತಿ ಇದಾರೆ ಮಕ್ಕಳಿದ್ದಾರೆ ಅದು ಇದು ಅಂತೆಲ್ಲ ಬರ್ತಾ ಇದೆ, ಅವತ್ತೇ ನೀವು ಸಮರ್ಥನೆ ಕೊಟ್ಕೊಂಡ್ಬಿಡಿ. ಯಾಕಂತ ಹೇಳಿದ್ರೆ ನಾಳೆ ಸಹ ಇದು ಬೇರೆ ರೀತಿನೂ ಹೋಗ್ಬೋದು. ನಿಮ್ಗೆ ಯಾವಾಗಲೂ ಜವಾಬ್ದಾರಿ, ನೀವು ಯಾವಾಗ ಮೀಡಿಯಾದಲ್ಲಿ ಬರ್ತೀರೋ, ನೀವು ಪ್ರಚಾರಕ್ಕೆ ಬರ್ತೀರೋ, ಒಂದು ಮಾತ್ರ ತಿಳ್ಕೊಳ್ಳಿ, ನಿಮಗೆ ಜವಾಬ್ದಾರಿ ಹೆಚ್ಚುತ್ತೆ. ನಿಮ್ಮನ್ನ ನೀವು ಶುದ್ಧೀಕರಣ ಮಾಡ್ಕೊಂಡು ಬರಬೇಕೇ ಹೊರತು, ನೀವು ಬಂದು ಕೂತ್ಕೊಂಡು ಮೀಡಿಯಾದಲ್ಲಿ ಬಂದ ತಕ್ಷಣನೇ ಅದು ಬೇರೆ ರೀತಿ ಇಟ್ಟಿಲ್ಲ, ಯುಟಿಲೈಸ್ ಮಾಡ್ಕೊಳ್ಳೋದಲ್ಲ. ನಾನು ಕೇಳಿದೆ ನಾಗರಾಜಣ್ಣನ, ನಾನೇ ಕೊಡ್ತೀನಿ ಅಂದಿದ್ದು, ಮುತ್ತಣ್ಣ ಕೇಳಿರುವಂಥದ್ದಲ್ಲ, ಕೊಡಿಸ್ಕೊಡ್ತೀನಿ 5,000 ರೂಪಾಯಿ. ಅಲ್ಲ ಇಲ್ಲಿ ಬಂದಿದ್ದೀನಿ ಮುತ್ತಣ್ಣ, ಅಷ್ಟು ನಿಜ. ನಾನೇ ಕೇಳಿದೆ ಆ ಹುಡುಗರಿಗೆ 5,000 ರೂಪಾಯಿ ಕೊಟ್ಬಿಡಿ ಅಂತ, ನಾನೇ ಕೇಳಿದ್ದೀನಿ. ಮೀಡಿಯಾದವ್ರು ಕೇಳಿಲ್ಲ. ಮುತ್ತಣ್ಣ ಯಾವ್ದನ್ನು ಬಂದ್ ಕೇಳೋ ಅಂತದ್ದು ಮುತ್ತಣ್ಣ ಹೇಳೋದು ಅಲ್ಲ. ಈಗ 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 ಮಾಧ್ಯಮದವರು ಕೇಳಿ, ಮಾಧ್ಯಮ ಕೊಡ್ಲಿಕ್ಕೆ ಆಯ್ತು ಆಯ್ತು. ಈಗ 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 ಆಯ್ತು, ರಿವೈಂಡ್ ಮಾಡ್ಬಿಟ್ಟು ಹಾಕಿ. ಯಾವ ಮಾಧ್ಮದವ್ರು ಕೇಳಿದ್ರು ಹೆಸರು ಹೇಳಕ್ ನನ್ಗೆ ಆಗಲ್ಲ ಅಂದ್ರೆ ರಿವೈಂಡ್ ಮಾಡಿ ಹಾಕಿ. ಈಗ ಯಾವ ಮಾಧ್ಯಮದವ್ರು ನಿಮ್ಗೆ ದುಡ್ಡು ಕೇಳಿಲ್ಲ?
ನೀವು ಹೇಳ ಪ್ರಕಾರ ಯಾವ ಮಾಧ್ಯಮದವರು ದುಡ್ಡು ಕೇಳಿಲ್ಲ ನಿಮಗೆ? ಮಾಧ್ಯಮದವರು ದುಡ್ಡು ಕೇಳುವಂತದ್ದಲ್ಲ, ನಾನೇ ಹೇಳಿದ್ದೀನಿ ನೋಡಿ, 5,000 ರೂಪಾಯಿ ಕೊಡಿ ಅಂತ. ಈಗ ಮುದ್ದಣ್ಣ ಕೇಳಿದ್ದಂತೂ, ಮುದ್ದಣ್ಣ ಬಂದಿದ್ದಂತೂ ನಿಜ, ಮುದ್ದಣ್ಣ ಕೊಡ್ತೀನಿ ಅಂದಿದ್ದು ನಿಜ, ಮುದ್ದಣ್ಣ ನಾನು ಕೊಡ್ತೀನಿ ಅಂದಿದ್ದು ನಿಜ, ಮುದ್ದಣ್ಣ ಮತ್ತೆ ನನ್ನನ್ನು ಕೇಳಿಲ್ಲ. ಈಗ ನೆಕ್ಸ್ಟ್ 2 ಸತಿ ಫೋನ್ ಮಾಡಿದ್ರು ದುಡ್ಡಿಗೆ ಅಂತ ಅಲ್ಲ, 2-3 ಸತಿ ಮಾಡಿದ್ರು. ಅವಾಗ ನಾನು ಇವ್ರಿಗೂ ಫೋನ್ ಮಾಡಿದೆ, ಯಾರಿಗೆ, ನಮ್ಮ ನಾಗರಾಜ್ ಅವ್ರಿಗೆ. ಅವರು ಯಾರೋ ಕೊಡ್ಲಕ್ಕ ಆಯ್ತು ಕೊಟ್ಟಿಲ್ಲ ಅಂದ್ರು. ಸರಿ ಬಿಡಿ, ಲೇಡಿ ಹತ್ರ ಯಾರೋ ದುಡ್ಡು ತಗೊಂಬನ್ನಿ 1 ಲಕ್ಷ ರೂಪಾಯಿ. ಒಂದ್ ನಿಮಿಷ, ಒಂದು ಮನೆಯಿಂದ ಅದೇನೋ ಇವರು ಕೊಟ್ಬಿಟ್ಟಿದೀನಿ ಅಲ್ಲ, ಅವ್ರು ಕೇಳಿದ್ದಾರೆ, ಹೇಳ್ತೀನಿ ನನ್ನ ಪ್ರಶ್ನೆಗೆ ಉತ್ತರ. ಅದ್ರದ್ದು ನನಗೂ ಡೌಟ್ ಇದೆ. ನಾನು ಮೇಡಮ್ ಮಾತಾಡಿದೀವಿ, ಮೇಡಮ್ ಅವರು ಅದು ಯಾವುದೋ ಒಂದು ಲ್ಯಾಂಡ್ ಲಿಟಿಗೇಷನ್ ಇತ್ತು, ಪೇಪರ್ ನನ್ನ ಹತ್ರ ಕೊಟ್ಟಿದ್ದಾರೆ, ಆ ಪೇಪರ್ ಈಗಲೂ ನನ್ನ ಹತ್ರ ಇದೆ. ಪಾಪ ದಿನ ನಾನು ಮಾತಾಡ್ತಾರೆ, ಪಾಟೀಲ್ ಸರ್ ಅದು ಏನಾರ ಮಾಡಿ ನಿಮ್ಮ ಕಡೆಯಿಂದ ಸಾಧ್ಯ ಆದರೆ ಅದು ಎಮ್ಮಗೆ ಲ್ಯಾಂಡ್ ಕೊಡಿಸಿ ಅಂದಾಗ ನಾನು ನಮ್ಮ ಸಂಘಟನೆ ಕಾರ್ಯದರ್ಶಿ ಉಪೇಶ್ ಎಲ್ಲರೂ ಹೋಗಿ ಬಂದಿವಿ. ಮೇಡಮ್ ಒಂದು ನಿಮಿಷ ನಾನು ನಿಮ್ಮ ಪರ ನಿಮ್ಮ ವಿಚಾರ ಹೇಳ್ತಾರೆ, ನಿಮ್ಮ ವಿಚಾರದಲ್ಲಿ ಮೇಡಮ್ ಅವರಿಗೆ ನಾನು ಕೇಳಿದೆ, ಮೇಡಮ್ ಯಾಕೆ ಅದನ್ನು ನಾನು ನಿಮ್ಮ ಪರವಾಗಿ ಕೇಳ್ತಾರೆ, ಅದು 1 ನಿಮಿಷ ಕೇಳ್ರಿ, ಯಾಕೆ ಮೇಡಮ್ ನನಗೆ ಆ ವಿಚಾರ ಕಂಟಿನ್ಯೂ ಮಾಡಲಿಲ್ಲ ಅಂತಂದ. ಇವ್ರು ನನಗೇನಂದ್ರೆ ನಿಮ್ಮ ಸ್ವಾಮೀಜಿ ಏನಾದರೂ ಹೇಳಿದಾರ ಅಂತಂದ್ರು, ನಂಗೆ ಸತ್ಯವಾಗ ವಿಚಾರ ಸ್ವಾಮೀಜಿ ಮಾತಾಡಿಲ್ಲ ಅಂತ ಹೇಳಿದೆ. ಅದಕ್ಕೆ ಇವರೇನಂದ್ರು ಸ್ವಾಮೀಜಿ 1 ಲಕ್ಷ ರೂಪಾಯಿ ದುಡ್ಡು ಕೇಳಿದಾರೆ ನನಗೆ ಅಂತ. ಇವ್ರು ನನಗೆ ಹೇಳೋದು ನಿಜ ಮೇಡಮ್. ನಾನಂದೆ ಸ್ವಾಮೀಜಿ 1 ಲಕ್ಷ ಎದಕ್ಕೆ ಬೇಕಂತೆ ಅಂತ, ಸ್ವಾಮೀಜಿ 1 ಲಕ್ಷ ದುಡ್ಡು ಎದಕ್ಕೆ ಬೇಕಂತ ಹೇಳಿದ್ರೆ ಸ್ವಾಮೀಜಿ ನಾನು ಇಲ್ಲ ನಾನು ಆ ವಿಚಾರ ಇವ್ರಿಗೆ ಹೇಳಿದೆ, ನಾನು ಅವ್ರು ಕೇಳದೇ ಇಲ್ಲ, ಅದು ಆ ವಿಚಾರ ಅವ್ರ ಕೂಡ ಚರ್ಚೆನೆ ಮಾಡೋದಿಲ್ಲ ನಾನು ಹೇಳಿದೆ. ಇಲ್ಲ 1 ಲಕ್ಷ ತಂದು ಕೊಟ್ಟರೆ ಸುವರ್ಣ ಸುದ್ದಿ ವಾಹಿನಿಯವ್ರು ನನ್ನ ಜೊತೆ ಇರ್ತಾರೆ, ಈಗಲೂ ಒಂದು ಚುಟ್ಕಿ ಹೊಡೆದ್ರೆ ಸುವರ್ಣ ಕರ್ಕೊಂಡೋಗಿ ನಿಲ್ಲಿಸ್ತೀನಿ, ಅವ್ನು ಯಾವನೇ ಇದ್ದರೂ ಖಾಲಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ನಾನು ವಿಚಾರಕ್ಕೆ ಬಂದಾಗ ನಾನು ಇವ್ರಿಗೆ ಒಂದೇ ಮಾತಂದೆ, ಮೇಡಮ್ ಆ ಕೆಲಸ ಅವ್ರ ಕಡೆಯಿಂದ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸ್ವಾಮಿ ಅನ್ನೋ ಒಂದು ಪದದಲ್ಲಿದ್ದಾರೆ. ಆ ವಿಚಾರದಲ್ಲಿ ನೀವು ಹೋಗಿದ್ರೆ ಅಂದಾಗ ಗುರುಗಳು ಮಾಡಿಕೊಟ್ರೆ ಮಾಡ್ಕೋರಿ ಮೇಡಮ್, ಅಲ್ಲಿವರೆಗೂ ನಾನು ಎಂಟ್ರಿ ಆಗೋದಿಲ್ಲ ಅಂತ ಹೇಳಿದೆ ಮೇಡಮ್ ಅವತ್ತು ನಿಮಗೆ. ಯಾಕೆ ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಿ. ನಾನು ಚರ್ಚೆ ಮಾಡಿದ್ದಾರೆ ಇವ್ರು ಪಾಪ ವಿಚಾರ, ಆ ಯಮ್ಮನ ಹತ್ರ 1 ಲಕ್ಷ ಎಲ್ಲಿಂದ ತರಬೇಕು ಪಾಟೀಲ್ರೆ, ಕೋರ್ಟ್ ಫೀ ಕಟ್ಟಕ್ಕೂ 10,000 ಆ ಯಮ್ಮನ ಹತ್ರ ಇಲ್ಲ, ಆ ತುಂಬ ಕಷ್ಟದಲ್ಲಿದ್ದಾಳೆ ಅವಳು, ನಮ್ಮ ಕಡೆಯಿಂದ ಏನು ಸಾಧ್ಯನೋ ಮಾನವೀಯತೆಯಿಂದ ನಾವು ಸಹಾಯ ಮಾಡೋಣ ಅಂತ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಇದು ಇವ್ರಿಗೆ ನಾನು ಯಾಕೆ ಮಾತಾಡಿದ್ದೀನಿ? ಓಕೆ, 1 ನಿಮಿಷ 1 ನಿಮಿಷ 1 ನಿಮಿಷ 1 ನಿಮಿಷ